ಪೊಲೀಸರಿಗೆ ಸೇವಾಲಿ, ಕರ್ನಾಟಕ ಪೊಲೀಸರಿಗೆ ಸೇವಾಲಿ. ಏಕೆ ಬೇಕು ನ್ಯಾಯ ಬೇಕು, ಏಕೆ ಬೇಕು ನ್ಯಾಯ ಬೇಕು, ಏಕೆ ಬೇಕು ನ್ಯಾಯ ಬೇಕು. ಕರ್ನಾಟಕದ ಹೆಮ್ಮೆ ಪೊಲೀಸರಿಗೆ ಸೇವಾಲಿ, ಕರ್ನಾಟಕದ ಪ್ರಾಮಾಣಿಕ ಪೊಲೀಸರಿಗೆ ಸೇವಾಲಿ. ಔರಾದ್ಕರ ವರದಿ, ಔರಾದ್ಕರ ವರದಿ, ಔರಾದ್ಕರ ವರದಿ. ವೇತನ ತಾರತಮ್ಯ, ಪೊಲೀಸರ ವೇತನ ತಾರತಮ್ಯ, ಪೊಲೀಸರ ವೇತನ ತಾರತಮ್ಯ. ಏಕೆ ಬೇಕು, ಏಕೆ ಬೇಕು ಕರ್ನಾಟಕದ ಹೆಮ್ಮೆಯ ಪೊಲೀಸರಿಗೆ, ಕರ್ನಾಟಕದ ಹೆಮ್ಮೆಯ ಪೊಲೀಸರಿಗೆ. ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಏಕೆ ಬೇಕು ನ್ಯಾಯ ಬೇಕು, ಏಕೆ ಬೇಕು ನ್ಯಾಯ ಬೇಕು. ಔರಾದ್ಕರ ವರದಿ, ಔರಾದ್ಕರ ವರದಿ, ವೇತನ ತಾರತಮ್ಯ, ವೇತನ ತಾರತಮ್ಯ. ನ್ಯಾಯ ಬೇಕು, ಏಕೆ ಬೇಕು ನ್ಯಾಯ ಬೇಕು, ಏಕೆ ಬೇಕು ನ್ಯಾಯ ಬೇಕು. ಆಗ್ಲೇಬೇಕು, 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 ಆಗ್ಲೇಬೇಕು. ಕರ್ನಾಟಕದ ಹೆಮ್ಮೆಯ ಪೊಲೀಸರಿಗೆ, ಕರ್ನಾಟಕದ ಪ್ರಾಮಾಣಿಕ ಪೊಲೀಸರಿಗೆ, ಕರ್ನಾಟಕದ ಪ್ರಾಮಾಣಿಕ ಪೊಲೀಸರಿಗೆ. ಔರಾದ್ಕರ್ ವರದಿ, ಔರಾದ್ಕರ್ ವರದಿ. ಪೊಲೀಸರ ವೇತನ ತಾರತಮ್ಯ, ಪೊಲೀಸರ ವೇತನ ತಾರತಮ್ಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವ ರಾಮ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವ ರಾಮ್ ಅವರಿಗೆ. ಔರಾದ್ಕರ್ ವರದಿ, ಔರಾದ್ಕರ್ ವರದಿ. ಪೊಲೀಸರ ವೇತನ ತಾರತಮ್ಯ, ಪೊಲೀಸರ ವೇತನ ತಾರತಮ್ಯ. ಕರ್ನಾಟಕದ ಹೆಮ್ಮೆ ಪೊಲೀಸರಿಗೆ, ಕರ್ನಾಟಕದ ಹೆಮ್ಮೆ ಪೊಲೀಸರಿಗೆ. ಕಾನೂನು ಮಂತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ, ಅವರ ಪಾದಗಳಿಗೆ ವಂದಿಸಿ, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹೆಮ್ಮೆಯ ಉಪ ಪ್ರಧಾನಿ ಇವರಿಗೆ ವಂದಿಸಿ, ಈ ಒಂದು ಆದರ್ಶ ವ್ಯಕ್ತಿಗಳ ಒಂದು ನೇತೃತ್ವದಲ್ಲಿ, ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಚಲವಾದಿ ಹಾಗೂ ಮಾದಿಗ ಸಮನ್ವಯ ಸಮಿತಿ ವತಿಯಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸರ ವೇತನ ತಾರತಮ್ಯ ಹೋಗಲಾಡಿಸಲು ಮತ್ತು ಪೊಲೀಸರಿಗೆ ಆಗುವ ಅನ್ಯಾಯವನ್ನು ಹತ್ತಿಕ್ಕಲು ಇವತ್ತು ನಾವು ಈ ಒಂದು ಚಲವಾದಿ ಹಾಗೂ ಮಾದಿಗ ಸಮನ್ವಯ ಸಮಿತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಔರಾದ್ಕರ್ ವರದಿ ಜಾರಿಯಲ್ಲಿ ಬಂದಿದ್ದು ಸಂತೋಷದ ವಿಷಯ. ಆದರೆ ಔರಾದ್ಕರ್ ವರದಿಯಲ್ಲಿ ಸಾಕಷ್ಟು ಲೋಪದೋಷಗಳಿವೆ. ಆ ಲೋಪದೋಷಗಳನ್ನು ಸರಿಪಡಿಸಬೇಕು. ಪೊಲೀಸರಿಗೆ ಇವತ್ತು ಏನಾಗಿದೆ ಅಂದರೆ, 8 ವರ್ಷಗಳ ಹಿಂದೆ ನೇಮಕಾತಿಯಾದಂಥ ಒಬ್ಬ ಪೊಲೀಸ್ ಪೇದಿಗೆ ಇರುವಂಥ ಒಂದು ಸಂಬಳ, ನಿನ್ನೆ ಮೊನ್ನೆ ನೇಮಕಾತಿಯಾದಂಥ ಒಬ್ಬ ಪೊಲೀಸ್ ಪೇದಿಗೆ ಇರುವಂಥ ಸಂಬಳ, ಎರಡೂ ಸಮವಾಗಿವೆ. ಸೇವಾ ಹಿರಿತನವನ್ನು ಪರಿಗಣಿಸಿ 8 ವರ್ಷಗಳ ಹಿಂದೆ ಏನು ನೇಮಕಾತಿಯಾಗಿದ್ದಾರೆ ಅವರ ವೇತನವನ್ನು ಸರಿಪಡಿಸಬೇಕು, ಹೆಚ್ಚಿಗೆ ಮಾಡಬೇಕು. ಈಗ ಏನು ಬಂದಂಥ ಪೊಲೀಸ್ ಸಿಬ್ಬಂದಿಗೆ ಏನಿದೆ ವೇತನ ಇದೆ ಅವರಿಗೆ ಸರಿಯಾಗಿದೆ, ಅವ್ರ ಬಗ್ಗೆ ನಾವು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಈ ವೇತನ ತಾರತಮ್ಯನ ಹೋಗಲಾಡಿಸೋಸ್ಕರ ಔರಾದ್ಕರ್ ವರದಿಯನ್ನು ನಾವು ಮರುಪರಿಶೀಲನೆ ಮಾಡಿ ಅಂತ ಆಗ್ರಹ ಮಾಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ಈ ಬರುವ ಒಂದು ವಿಧಾನಸಭೆ ಒಂದು ಚಳಿಗಾಲ ಅಧಿವೇಶನದಲ್ಲಿ ಇದರ ಬಗ್ಗೆ ಸಮಗ್ರ ವಿಚಾರಣೆ ಮಾಡಿ ಈ ಒಂದು ಪೊಲೀಸರಿಗೆ ಆಗುವಂಥ ಅನ್ಯಾಯವನ್ನು ನಾವು ಸರಿಪಡಿಸಬೇಕಾಗಿದೆ. ಬಂಧುಗಳೇ, ಇವತ್ತು ನಾವೇನಾದರೂ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿ ನಮ್ಮ ದಿನನಿತ್ಯ ಕಾರ್ಯಗಳನ್ನು ಮುಗಿಸಿ ಕೆಲಸ ಕಾರ್ಯಗಳಲ್ಲಿ ಹೋಗಲು ಸಹಕಾರಿಯಾಗುವಂಥವರೇ ಪೊಲೀಸರು. ಅಕಸ್ಮಾತ್ ಪೊಲೀಸರು ಇಲ್ಲ ಅಂತಂದರೆ ಈ ದೇಶ, ಈ ರಾಜ್ಯ ಏನಾಗ್ತಾ ಇದೆ ಅಂತ ನಾವು ಒಂದು ತಿಳಿಯಬೇಕಾಗ ಮಾಡೋದಿಲ್ಲ. ಮನೆಯಲ್ಲಿ ಹಬ್ಬದಲ್ಲಿ ಭಾಗವಹಿಸುವುದಿಲ್ಲ. ಅವ್ರದೇ ಆದಂಥ ಡ್ಯೂಟಿಯಲ್ಲಿ, ಅವ್ರದೇ ಆದಂಥ ಕರ್ತವ್ಯದಲ್ಲಿ ಭಾಗವಹಿಸ್ತಾರೆ. ಅಂಥ ಪೊಲೀಸರಿಗೆ ವೇತನ ತಾರತಮ್ಯ ಮಾಡಿ ಇವತ್ತು ಅವರ ಈಗ ಹಿಂದೆ ಏನು ಎರಡೂ ಈ ಒಂದು ಹಿಂದಿನ ಪೊಲೀಸರಿಗೆ ಈಗಿರುವಂಥ ಪೊಲೀಸರಿಗೆ ವೇತನ ತಾರತಮ್ಯ ಹೋಗಲಾಡಿಸಿ ಔರಾದ್ಕರ್ ವರದಿಯನ್ನು ಮರುಪರಿಶೀಲನೆ ಮಾಡಬೇಕು. ಹಾಗೂ ಮಂಗಳೂರಿನಲ್ಲಿ ಏನು ಗಲಭೆ ಆಯಿತು, ಆ ಗಲಭೆಯಲ್ಲಿ ಅಮಾಯಕ ಪೊಲೀಸರಿಗೆ, ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಗಾಯಗಳಾಗಿವೆ. ಸಾರ್ವಜನಿಕರ ಕೆಲವು ದುಷ್ಟ ಶಕ್ತಿಗಳು ಅವರ ಮೇಲೆ ಕಲ್ಲು ತೂರಾಟ ಮಾಡಿದಿವೆ. ಬಂಧುಗಳೇ, ಈ ಪೊಲೀಸ್ ಅಧಿಕಾರಿಗಳ ಮೇಲೆ, ಪೊಲೀಸ್ ಸಿಬ್ಬಂದಿ ಮೇಲೆ ಕಲ್ಲು ತೂರಾಟ ಮಾಡಿದಂಥ ದುಷ್ಕರ್ಮಿಗಳ ಒಂದು ಈ ಒಂದು ವ್ಯವಸ್ಥೆಯನ್ನು ನಾವು ಈ ಒಂದು ಕರ್ನಾಟಕ ರಾಜ್ಯ ಚಲವಾದಿ ಹಾಗೂ ಮಾದಿಗ ಸಮನ್ವಯ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಆದಷ್ಟು ಬೇಗನೆ ಪೊಲೀಸರ ವೇತನ ತಾರತಮ್ಯ ಹೋಗಲಾಡಿಸಿ ಔರಾದ್ಕರ್ ವರದಿಯನ್ನು ಮರುಪರಿಶೀಲನೆ ಮಾಡಬೇಕಂತ ಕೇಳಿಕೊಂಡು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಚಲವಾದಿ ಹಾಗೂ ಮಾದಿಗ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ವುಮನ್ ಜಸ್ಟಿಸ್ ಅಸೋಸಿಯೇಷನ್ ರಾಜ್ಯ ಕೋಆರ್ಡಿನೇಟರ್ ಆದಂತಹ ಆನಂದ್ ಔದಿ. ಕರ್ನಾಟಕ ರಾಜ್ಯದ ಹ್ಯೂಮನ್ ರೈಟ್ ಜಸ್ಟಿಸ್ ಅಸೋಸಿಯೇಷನ್ ಹಾಗೂ ಜಂಟಿಯಾಗಿ ನಮ್ಮ ಚಲವಾದಿ ಹಾಗೂ ಮಾದಿಗ ಸಮನ್ವಯ ಸಮಿತಿ ವತಿಯಿಂದ ಹಮ್ಮಿಕೊಂಡಂತ ಈ ಒಂದು ಪೊಲೀಸರ ಮೇಲಿನ ಪ್ರೀತಿ ಹಿಂಗ್ಯಾಂಗ್ ಹುಡ್ತಪ್ಪ ಇವರಿಗೆ ತಿಳ್ಕೊಂಡ್ರೆ ನೀವು ತಿಳ್ಕೊಬಹುದು. ಯಾಕಪ್ಪ ಅಂತಂದ್ರೆ ಪೊಲೀಸರ ಅವಶ್ಯ ಇದ್ದದ್ದೇ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ. ಯಾಕಪ್ಪ ಅಂತಂದ್ರೆ ದೌರ್ಜನ್ಯಕ್ಕೆ ಒಳಗಾಗತಕ್ಕಂಥ ಈ ಸಮುದಾಯವನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯಿಂದ ತಮ್ಮ ಜೀವಗಳನ್ನೇ ಅವರು ತ್ಯಾಗ ಮಾಡಿಟ್ಟಂತ ಜೀವಿಗಳು.
ಅಂತವ್ರ ಬಗ್ಗೆ ಇವತ್ತಿನ ದಿವಸ ನಾವು ಇಷ್ಟೊಂದು ಹೆಮ್ಮೆಯಿಂದ ಹೇಳ್ಕೊಂಡು ಅವರಿಗೆ ಅವರು ಸಿಗತಕ್ಕಂಥ ವೇತನದಲ್ಲಿ ಪರಿಷ್ಕರಣೆ ಮಾಡಿ ಅವ್ರಿಗೆ ಹೆಚ್ಚಿನ ಒಂದು ಅನುಕೂಲ ಸರ್ಕಾರದವರು ಮಾಡಿಕೊಳ್ಳೆ ತಿಳ್ಕೇಂದ್ರೆ ಈ ಉದ್ದೇಶದಿಂದ ಕೂಡಿದ್ದೇವೆ ನಾವು ಇಲ್ಲಿ. ಈಗ ನಮ್ಮ ದಲಿತ ಮುಖಂಡರ ಒಂದು ನೇತೃತ್ವ ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರು ಹ್ಯೂಮನ್ ರೈಟ್ ಜಸ್ಟಿಸ್ ಸಾಹೇಬ್ ಲಾಲ್ ಭಾಗಮಾರಿ ಅವರ ನೇತೃತ್ವದಲ್ಲಿ ಕೂಡಿದ ಉದ್ದೇಶಪ್ಪ ಅಂತಂದ್ರೆ ಪೊಲೀಸರು ತ್ಯಾಗಿ ಜೀವಿಗಳು, ನಾವೆಲ್ಲ ತಿಳ್ಕೊತೀವಿ ಪೊಲೀಸರು ನಮ್ಮನ್ನು ಹೊಡಿತಾರ ಬಡಿತಾರ ಅದು ಮಾಡ್ತಾರ ಪ್ರಶ್ನೆ ಅಲ್ಲ. ಅವ್ರು ಕಾನೂನು ಚೌಕಟ್ಟಿನಾಗ ತಾವು ಏನ್ ಮಾಡಬೇಕಾದಂತ ಕೆಲಸವನ್ನು ಅವ್ರು ಮಾಡೇ ಮಾಡ್ತಾರ. ನಾವು ಪ್ರತಿಯೊಂದು ಜೀವಿಗಳು ನಾವು ಕಾನೂನು ಚೌಕಟ್ಟಿನಲ್ಲಿ ಈ ಭಾರತ ಸಂವಿಧಾನ ಪ್ರಕಾರ ನಾವು ಇರಲೇಬೇಕು. ಈಗ ನಾವು ಯಾವುದೇ ರೀತಿಯಲ್ಲಿ ಎಡಬಾರ್ದಂತೇಳಿ ಎಡಬಾರ್ದಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗಾಗಿಯೇ ಒಂದು ಸಂವಿಧಾನವನ್ನು ರಚನೆ ಮಾಡ್ಯಾರ. ಈ ಚೌಕಟ್ಟಿನಲ್ಲಿ ನೀವೆಲ್ಲರೂ ಇದ್ದಕ್ಕೆಂದ್ರೆ ಆದರ್ಶವಾಗಿ ಭಾರತವನ್ನು ಆದರ್ಶ ಮಟ್ಟ ಕೋಯಿರಪ್ಪ ಅಂತ ಹೇಳ್ಕೇಂದ್ರೆ ತಿಳಿದು ಮಾಡಿದಂತ ಈ ಸಂವಿಧಾನವನ್ನು ನಾವು ಬಿಟ್ಟು ಬೇರೆ ತರ ಹೋಗ್ತಾ ಇದ್ದೇವೆ. ಅದಕ್ಕಾಗಿ ನಮ್ಮನ್ನೆಲ್ಲ ರಕ್ಷಣೆ ನಮ್ಮ ಜವಾಬ್ದಾರಿ, ನಮ್ಮ ಭಾರತದಲ್ಲಿ ಇರುವ ಪ್ರತಿಯೊಂದು ಪ್ರಜೆಯ ಜವಾಬ್ದಾರಿ ಹೊತ್ತುಕೊಂಡು ಇವತ್ತು ನಮಗಾಗಿ ಸೇವೆ ಸಲ್ಲತಕ್ಕಂಥ ಪೊಲೀಸರ ಏನು ವೇತನ ಪರಿಷ್ಕರಣೆ ಅದ ಅದು ಸರಿಯಾಗಿ ಆಗಲೇಬೇಕು. ಅವರು ಇನ್ನೂ ಹೆಚ್ಚಿನ ಅವರಿಗೆ ಅವಕಾಶ ಮಾಡಿಕೊಳ್ಳೆಂದು ಈ ಎರಡೂ ಸಂಘಟನೆ ಪರವಾಗಿ ನಾನು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಕೇಳಿಕೊಳ್ತಾ ಇದ್ದೇವೆ, ಒತ್ತಾಯಿಸ್ತಾ ಇದ್ದೇವೆ. ಇಷ್ಟು ಹೇಳಿ ಈಗ ನಾನು ಕರ್ನಾಟಕ ರಾಜ್ಯ ಹ್ಯೂಮನ್ ರೈಟ್ ಜಸ್ಟಿಸ್ನ ಪ್ರಧಾನ ಕಾರ್ಯದರ್ಶಿಯಾದಂತ ಅಶೋಕ್ ಬಂಡ್ರಗಲ್ ಕರ್ನಾಟಕ ಸಮಾಜ ಸಮಿತಿ ಬೆಂಗಳೂರು ನೇತೃತ್ವದಲ್ಲಿ ಇವತ್ತು ಮುಂಜಾನೆ 10:00 ವಿಜಯಪುರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನೇರವಾಗಿ ನಾವು ಎಲ್ಲ ನಮ್ಮ ಕಾರ್ಯಕರ್ತರು ಪದಾಧಿಕಾರಿಗಳ ಸಮೇತ ಮನೆಯ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಕಚೇರಿಗೆ ಬಂದು ಮನವಿ ಪತ್ರ ಸಲ್ಲಿಸಿ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಮನವಿ ಮಾಡಿಕೊಂಡಿದ್ದೇವೆ. ಇವತ್ತಿನ ದಿವಸ ಇವತ್ತು ಕರ್ನಾಟಕ ರಾಜ್ಯ ತೀವ್ರವಾದಿ ಹಾಗೂ ಮಾರ್ಗ ಸಮನ್ವಯ ಸಮಿತಿಯಿಂದ ಅವರಧಿಕಾರ ವರದಿಯಲ್ಲಿರತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಲು ಹಾಗೂ ಪೊಲೀಸರ ವೇತನ ತಾರತಮ್ಯ ಸರಿಪಡಿಸಲು ನಾವೆಲ್ಲರೂ ಕೂಡ ನಮ್ಮ ಸಂಘಟನೆ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ ಮತ್ತು ಪೊಲೀಸರಿಗೆ ಅದು ವೇತನ ಸರಿಪಡಿಸಿ ಅವರಿಗೆ ಪೊಲೀಸರ ಕುಟುಂಬಗಳಿಗೆ ಹಾಗೂ ಇತ್ತೀಚೆಗೆ ನಡೆದ ಮಂಗಳೂರಿನ ಗೋಲಿಬಾರದ ಪ್ರಕರಣದಲ್ಲಿ ಪೊಲೀಸರಿಗೆ ಏನು ಬಂದಿದ್ದಾರೆ ಆ ಪೊಲೀಸರಿಗೆ ಕೂಡ ಪರಿಹಾರ ಅತಿ ಶೀಘ್ರದಲ್ಲಿ ಕೊಡಬೇಕು ಹಾಗೂ ಈ ಬರತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಪೊಲೀಸರಿಗೆ ಅದನ್ನು ಮರುಪರಿಶೀಲನೆ ಮಾಡಿ ಈ ಹೊಸ ವರ್ಷದ ಸಂದರ್ಭದಲ್ಲಿ ಒಂದು ಸೂಕ್ತವಾದಕ್ಕಂಥ ತೀರ್ಮಾನ ತಗೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಜನಪ್ರಿಯ ಒಂದು ಮತ್ತೆ ಇದನ್ನು ಅವರದಕ್ಕೆ ವರದಿ ಸರಿಪಡಿಸಿ ನ್ಯಾಯ ಕೊಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಆಶಯವನ್ನು ಇಟ್ಕೊಂಡು ನಾವು ಕರ್ನಾಟಕ ರಾಜ್ಯ ಜಲವಾದಿ ಹಾಗೂ ಮಾರ್ಗ ಸಮನ್ವಯ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಹಾಗೂ ಮಾದಿಗ ಸಮನ್ವಯ ಸಮಿತಿಗೆ ಕರ್ನಾಟಕ ರಾಜ್ಯ ಜಲವಾದಿ ಹಾಗೂ ಮಾದಿಗ ಸಮನ್ವಯ ಸಮಿತಿಗೆ ನಮ್ಮ ಕರ್ನಾಟಕ ಹ್ಯೂಮನ್ ರೈಟ್ಸ್ ಜಸ್ಟಿಸ್ ಅಸೋಸಿಯೇಷನ್ಗೆ ಸ್ವೀಕರಿಸಿದ್ದಾರೆ. ಅದೇ ವೇಳೆ 2012 ಜನವರಿ ತಿಂಗಳಲ್ಲಿ ಇಲಾಖೆಗೆ ಸೇರಿದ ಪೈದಿಯೊಬ್ಬರು 7 ವರ್ಷ 11 ತಿಂಗಳು ಸೇವೆ ಸಲ್ಲಿಸಿ ರೂಪಾಯಿ 37,074 ವೇತನ ಪಡೆದಿದ್ದಾರೆ. ಇಬ್ಬರು ಪೇದೆಗಳು ಸೇವೆ ಸೇರಿದ ಅವಧಿಯಲ್ಲಿ 5 ವರ್ಷ ಅಂತರವಿದೆ, ಆದರೆ ವೇತನ ಮಾತ್ರ ಇಬ್ಬರಿಗೂ ಒಂದೇ ಆಗಿದೆ. ಇದು ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಯಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೊಸದಾಗಿ ಸೇರ್ಪಡೆಯಾದ ಪೊಲೀಸ್ ಸಿಬ್ಬಂದಿಗೆ ವೇತನ ಹೆಚ್ಚಿಗೆ ಮಾಡಿರುವುದು ಸಂತೋಷ, ಆದರೆ ಸಾಕಷ್ಟು ಸೇವೆ ಸಲ್ಲಿಸಿದವರಿಗೂ ಅದೇ ವೇತನ ನೀಡಿರುವುದು ನೋವು ತಂದಿದೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಔರಾದ್ಕರ್ ವರದಿ ಶಿಫಾರಸುಗಳ ಜಾರಿ ಜೊತೆಗೆ ಅಕ್ಟೋಬರ್ನಲ್ಲಿ ಪೇದೆಗಳಿಗೆ 3,000 ರೂ ಕಷ್ಟ ಪರಿಹಾರ ಭತ್ಯೆ ಜಾರಿ ಮಾಡಿರುವುದು ಸಂತೋಷ ತಂದಿದೆ. ಜೂನ್ 4, 2016 ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ನಡೆದು ಹೋದ ಪ್ರತಿಭಟನೆ ಇಲಾಖೆಯಲ್ಲಿ ಕೆಳಮಟ್ಟಿನ ಸುಧಾರಣೆ ಅನುವು ಮಾಡಿಕೊಟ್ಟಿದ್ದರೂ ಪೊಲೀಸರ ಬಹುಮುಖ್ಯ ಬೇಡಿಕೆಯಾದ ವೇತನ ಪರಿಷ್ಕರಣೆ ಮರೀಚಿಕೆಯಾಗಿಯೇ ಉಳಿದುಬಿಟ್ಟಿದೆ. ಇತರೆ ರಾಜ್ಯಗಳಿಗೆ ಪೊಲೀಸರಿಗೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದ ಪೊಲೀಸರ ವೇತನ ಮತ್ತು ಸವಲತ್ತುಗಳು ತೀರಾ ಕಡಿಮೆ ಪ್ರಮಾಣದಲ್ಲಿರುವುದು ಖೇದವೆನಿಸುತ್ತದೆ. ಒಂದು ಉತ್ತಮ ತೀರ್ಮಾನವನ್ನು ತೆಗೆದುಕೊಂಡು ರಾಜ್ಯದ ಪೊಲೀಸರಲ್ಲಿನ ವೇತನ ತಾರತಮ್ಯವನ್ನು ಹೋಗಲಾಡಿಸಬೇಕೆಂದು ತಮ್ಮಲ್ಲಿ ನಮ್ರತೆಯಿಂದ ಕೇಳಿಕೊಳ್ಳುತ್ತೇನೆ. ಪೊಲೀಸರಿಗೆ ಯಾವುದೇ ತಾರತಮ್ಯ ಮಾಡಬೇಡ್ರಿ. ಸಾರ್ವಜನಿಕರ ಜೀವನದಲ್ಲಿ ಅವರೊಂದು ಬೆನ್ನೆಲುಬಾಗಿ ನಿಂತವರು. ಅವು ಈ ಸಮಾಜದ ಸುವ್ಯವಸ್ಥೆ ಕಾಪಾಡುವಲ್ಲಿ ಪ್ರಮುಖ ದಾರಿಗಳಾದಂತಹ ಪೊಲೀಸರ ವೇತನವನ್ನು ಹೆಚ್ಚಿಗೆ ಮಾಡಿ ಅಲ್ಲಿ ಆಗತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾವು ಸಹ ಹ್ಯೂಮನ್ ರೈಟ್ಸ್ ವತಿಯಿಂದ ಈ ಮನವಿಯನ್ನು ಸಲ್ಲಿಸಿದ್ದೇವೆ ಜಿಲ್ಲಾಧಿಕಾರಿ.